ಕರ್ನಾಟಕ ಟಿವಿಗೆ ಸ್ವಾಗತ. ಇವತ್ತು ನಾವು ಎರಡು ವಿಧದ ಡೆಟಾಕ್ಸ್ ಸಲಾಡ್ ರೆಸಿಪಿಯನ್ನ ಹೇಳಲಿದ್ದೇವೆ. ಈ ಹಿಂದೆ ಹೇಳಿದ ರೆಸಿಪಿಯಲ್ಲಿ ನಾವು ನಿಂಬೆರಸ, ಉಪ್ಪು, ಡ್ರೆಸ್ಸಿಂಗ್ಸ್, ಡ್ರೈ ಫ್ರೂಟ್ಸ್ ಬಳಸಲು ಹೇಳಿದ್ದೆವು. ಆದರೆ ಇಂದು ಹೇಳುವ ಸ್ಯಾಲೆಡ್ನಲ್ಲಿ ಈ ಪದಾರ್ಥಗಳನ್ನು ಬಳಕೆ ಮಾಡುವಂತಿಲ್ಲ, ಯಾಕಂದರೆ ಇದು ಡೆಟಾಕ್ಸ್ ಸ್ಯಾಲೆಡ್. ನಿಮ್ಮ ದೇಹ ಸರಿಯಾಗಿ ನಿರ್ವಿಷೀಕರಣಗೊಳ್ಳಬೇಕು ಅಂದರೆ ನೀವು ಸ್ಯಾಲೆಡ್ನಲ್ಲಿ ಈ ಪದಾರ್ಥಗಳನ್ನು ಬಳಸಬಾರದು. ಹಾಗಾದರೆ ಆರೋಗ್ಯಕರ ಸ್ಯಾಲೆಡ್ ಮಾಡೋದು ಹೇಗೆ ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಒಂದು ಟೊಮೆಟೊ, ಒಂದು ಕ್ಯಾರೆಟ್, ಒಂದು ಸೌತೆಕಾಯಿ, ಒಂದು ಕ್ಯಾಪ್ಸಿಕಮ್, ಒಂದು ಸ್ಪೂನ್ ಎಳ್ಳು, ಕೊಂಚ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಕೊಬ್ಬರಿ ತುರಿ, ಇವಿಷ್ಟು ಸ್ಯಾಲೆಡ್ಗೆ ಬೇಕಾಗುವ ಸಾಮಗ್ರಿ. ಟೊಮೆಟೊ, ಕ್ಯಾರೆಟ್, ಸೌತೆಕಾಯಿ, ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಹೆಚ್ಚಿ ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ತುರಿ, ಎಳ್ಳು ಹಾಕಿ ಮಿಕ್ಸ್ ಮಾಡಿ. ನೆನಪಿರಲಿ, ಈ ಸ್ಯಾಲೆಡ್ಗೆ ನೀವು ಉಪ್ಪು, ನಿಂಬೆ ರಸವೆಲ್ಲ ಹಾಕಬಾರದು. ಎರಡನೆಯ ಸ್ಯಾಲೆಡ್ಗೆ ಅರ್ಧ ಬೀಟ್ರೂಟ್, ಒಂದು ಕಪ್ ರಾಕೆಟ್ ಲೀವ್ಸ್, ಒಂದು ಕಪ್ ಪಾಲಕ್ ಸೊಪ್ಪು, 3-4 ವಾಲ್ನಟ್, ಅರ್ಧ ಕಪ್ ಕೊಬ್ಬರಿ ತುರಿ ಬೇಕು. ಮೊದಲು ಬೀಟ್ರೂಟನ್ನು ತುಂಡರಿಸಿ ಕೊಂಚ ಹೊತ್ತು ಬೇಯಿಸಿ, ನಂತರ ರಾಕೆಟ್ ಲೀವ್ಸ್ ಪಾಲಕನ್ನು ಸಣ್ಣದಾಗಿ ಹೆಚ್ಚಿ ಮಿಕ್ಸಿಂಗ್ ಬೌಲ್ಗೆ ಹಾಕಿ. ಇದಕ್ಕೆ ಬೇಯಿಸಿದ ಬೀಟ್ರೂಟ್ ಸೇರಿಸಿ, ಜೊತೆಗೆ ಕೊಬ್ಬರಿ ತುರಿ, 4 ವಾಲ್ನಟ್ಟನ್ನು ಸಣ್ಣಗೆ ತುಂಡರಿಸಿ ಮಿಕ್ಸ್ ಮಾಡಿದರೆ ಸಲಾಡ್ ರೆಡಿ. ಇದಕ್ಕೆ ನೀವು ಕೊಂಚ ನಿಂಬೆ ರಸ ಮತ್ತು ಉಪ್ಪು, 2-3 ಖರ್ಜೂರದ ತುಂಡುಗಳನ್ನು ಬಳಸಬಹುದು. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Thank you.